कार्यक्रम के स्वागत वीक्षक आकर्षण विद्य बे व्यार्थी मतना बनी नोड़ ನನ್ನ ಹೆಸರು ಶಶಿಕಲಾ ಅಂತ ಹೇಳಿ ನಾನು ಯಲಹಂಕದಿಂದ ಬಂದಿದ್ದೀನಿ ನಾನು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ಸಮೃದ್ಧಿ ಕಾರ್ಯಕ್ರಮಕ್ಕೆ ನಾನು ಬರಬೇಕಾಗಿದ್ರೆ ನನ್ನ ಸ್ನೇಹಿತರು ನನಗೆ ಹೇಳಿ ಇದು ಮಾಡಿದ್ರು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರಿಂದಾಗಿ ನನಗೆ ತುಂಬಾ ಅನುಕೂಲ ಅನ್ನಿಸ್ತು ಒಂದು ನನಗೆ ಚಕ್ರಗಳ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಆ ಒಂದು ವಿಷಯದ ಬಗ್ಗೆ ಕೂಲಂಕುಷವಾಗಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಅದಕ್ಕೆ ಯಾವ ಯಾವ ಬಣ್ಣಗಳು ಯಾವ ಯಾವ ಒಂದು ಗ್ರಹಗಳು ಬರುತ್ತೆ ಅನ್ನೋದರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ಪುರಾತನ ಕಾಲದ ದೇವಸ್ಥಾನಗಳಲ್ಲಿ ಇರುವಂತ ವೈಬ್ರೇಷನ್ ಹೇಗೆ ಇರುತ್ತೆ ಅದೇ ಹೊಸ ನವೀನ ಕಾಲದಲ್ಲಿ ನವೀನ ದೇವಾಲಯಗಳನ್ನು ನಿರ್ಮಾಣ ಮಾಡೋದ್ರಿಂದಾಗಿ ಅದರಲ್ಲಿ ಸಿಗುವಂತ ವೈಬ್ರೇಷನ್ ಹೇಗೆ ಇರುತ್ತೆ ಅನ್ನೋದರ ಬಗ್ಗೆ ತಿಳಿಸ್ಕೊಟ್ರು ಜೊತೆಗೆ ಆ ಒಂದು ವೈಬ್ರೇಷನ್ ನಾವು ಯಾವುದೇ ಒಂದು ಆರ್ತಿ ಪಂಚಾರತಿಯನ್ನು ಮಾಡುವಾಗ ನಮ್ಮ ಪಂಚೇಂದ್ರಿಯಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಆ ಟೈಮಲ್ಲಿ ನಾವು ಯಾವ ಟೈಮಲ್ಲಿ ಏನನ್ನು ಕೇಳ್ಕೊಂಡ್ರೆ ಆ ಒಂದು ತಕ್ಷಣದಲ್ಲಿ ನಮಗೆ ಅದು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಮಗೆ ಕೂಲಂಕುಷವಾಗಿ ತಿಳಿಸ್ಕೊಟ್ಟಿರೋದ್ರಿಂದಾಗಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಮಸ್ತೆ ಓಕೆ ಗುರುಜಿ ಅವರು ಹೇಳ್ತಾ ಇದ್ರು ನಾವು ಹೇಗೆ ಒಂದು ಪೂಜೆಯನ್ನ ಮಾಡಬೇಕಾದ್ರೆ ಅಥವಾ ನಾವು ಯಾವ ಸಮಯದಲ್ಲಿ ದೇವರನ್ನ ಬೇಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ರು ಅಂತ ಇದೊಂದು ವಿಚಾರ ಬಹಳನೇ ಮುಖ್ಯ ಅಂತ ಅನ್ಸುತ್ತೆ ತುಂಬಾ ಜನರಿಗೆ ಇದು ಗೊತ್ತಿಲ್ಲ ಯಾವಾಗ ಏನ್ ಬೇಕೋ ಬಾಯಿಗೆ ಬಂದಂಗೆ ಕೇಳ್ಕೊಂಡ್ಬಿಡ್ತಾರೆ ಸೊ ಇದಕ್ಕೆ ಸೂಕ್ತ ಸಮಯ ಯಾವುದು ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು ಸೊ ಹೊಲವನ್ನ ಯಾವಾಗ ನೀವು ಹೊಲದಲ್ಲಿ ಯಾವಾಗ ನೀವು ಬೀಜವನ್ನ ಬಿತ್ತೀರಾ ಅದರ ಟೈಮ್ ಬಂದಾಗ ಹೊಲವನ್ನ ಹುತ್ತು ಆದರೆ ಬೀಜವನ್ನು ಬಿತ್ತೋಕ್ಕಿಂತ ಮುಂಚೆ ಮಾಡಿದ್ರೆ ಅದನ್ನು ಹೂಳ್ತಾರೆ ಹೂಳಿ ಪ್ರಿಪೇರ್ ಮಾಡ್ತಾರೆ ಸೊ ಆ ಮಣ್ಣನ್ನು ಪ್ರಿಪೇರ್ ಮಾಡಿದಾಗ ಹೊಲವನ್ನು ಪ್ರಿಪೇರ್ ಮಾಡಿ ಆದಮೇಲಿಂದ ಬೀಜ ಹಾಕಿದ್ರೆ ಬೆಳೆಯುತ್ತೆ ಬೆಳೆಯಲ್ವಾ ಬೆಳೆಯುತ್ತೆ ಹಾಂ ಸೊ ಇಲ್ಲೇನು ಮಾಡ್ಕೊಡ್ತೀನಿ ಅಂತಂದರೆ ಎಲ್ರಿಗೂ ಕೂಡ ಯಾವ ರೀತಿ ನೀವು ನಿಮ್ಮ ಮನಸ್ಸನ್ನು ಹೃದಯವನ್ನು ಮೈಯನ್ನು ಎಲ್ಲವನ್ನು ಪ್ರಿಪೇರ್ ಮಾಡ್ಕೋಬೇಕು ಪ್ರಿಪೇರ್ ಮಾಡಿ ಯಾವ ಮೂಮೆಂಟಲ್ಲಿ ನೀವು ಕೇಳಬೇಕು ಅಂದರೆ ಯಾವ ಮೂಮೆಂಟಲ್ಲಿ ನೀವು ಬೀಜವನ್ನು ಬಿತ್ತಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಕೋರಿಕೆ ಏನಿರುತ್ತೋ ಯಾವ ಮೂಮೆಂಟಲ್ಲಿ ಹೇಳಿದ್ರೆ ಆ ಭಗವಂತನ ಕೃಪಾ ಕಟಾಕ್ಷ ನಮಗೆ ಸಿಗುತ್ತೆ ಅನ್ನೋದನ್ನು ತುಂಬ ಸೈಂಟಿಫಿಕ್ಕಾಗಿ ಹೇಳ್ಕೊಡ್ತೀನಿ ಯಾವುದು ಕೂಡ ಇದರಲ್ಲೇನಾಗುತ್ತೆ ಅಂದರೆ ಮೈಂಡ್ ಅನ್ನೋದು ಬಂದುಬಿಟ್ಟು ಅದನ್ನು ನಾಲ್ಕು ಸ್ಥಿತಿಗಳಲ್ಲಿರುತ್ತೆ ಸೊ ಯಾವ ಸ್ಥಿತಿಗೆ ನಿಮ್ಮ ಮೈಂಡನ್ನು ನೀವು ತರಬೇಕು ಆ ಸ್ಥಿತಿಗೆ ಮೈಂಡನ್ನು ತಂದಾಗ ಏನಾಗುತ್ತೆ ಅಂದರೆ ಆ ಮೈಂಡು ರೆಡಿ ಆಗುತ್ತೆ ಏನಂದರೆ ಯೂನಿವರ್ಸಲ್ ಕಾಸ್ಮಿಕ್ ಎನರ್ಜಿ ಜೊತೆಗೆ ಕನೆಕ್ಟ್ ಆಗೋಕ್ಕೆ ಶುರು ಆಗುತ್ತೆ ಆವಾಗ ಬಂದು ಕೇಳ್ಕೊಂಡಾಗ ಅದಾಗುತ್ತೆ ಅದು ಯಾವ ರೀತಿ ಮಾಡಬೇಕು ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಏನು ಮಾಡಬೇಕು ಯಾವ ಒಂದು ಸಂದರ್ಭದಲ್ಲಿ ಅದನ್ನು ಕೇಳೋದ್ರಿಂದ ಆಗುತ್ತೆ ಅವ್ರು ಹೇಳ್ತಾರಲ್ಲ ಈಗ ನಮ್ಮ ದೇವಸ್ಥಾನಕ್ಕೆ ಹೋದಾಗ ಮಾಡಿದಾಗ ಅಲ್ಲಿ ಆರತಿ ಎತ್ತೋದ್ರಿಂದ ಹಿಡಿದು ಮಂಗಳಾರತಿ ಮಾಡೋದ್ರಿಂದ ಹಿಡಿದು ತೀರ್ಥ ಕೊಡೋದ್ರಿಂದ ಹಿಡಿದು ಪ್ರತಿಯೊಂದರ ಹಿಂದೆನೂ ಸೈನ್ಸ್ ಇದೆ ಇದನ್ನು ನಮ್ಮ ಹಳಬರು ಯಾರೂ ನಮಗೆ ತಿಳಿಸ್ಕೊಟ್ಟಿಲ್ಲ ಯಾರೂ ತಿಳಿಸ್ಕೊಟ್ಟಿಲ್ಲ ಹಂಗೆ ಹೇಳಬೇಕು ಅಂತಾರೆ ನನಗೂ ಇದ್ರ ಬಗ್ಗೆ ಏನೂ ಜ್ಞಾನ ಇರಲ್ಲ ಯಾಕಂದ್ರೆ ನಾನು ಕ್ಷತ್ರಿ ವಂಶದಲ್ಲಿ ಹುಡ್ದವನು ಅವತ್ತಿಂದನೂ ಬಂದಿರೋಲ್ಲ ಒಡಿ ಬಡಿ ಕಡಿ ಇಂಥದ್ರಲ್ಲೇ ಬಂದಿರೋನು ಆದರೆ ನನಗೆ ಅನಿಸ್ತು ಜೀವನ ಇದೆಲ್ಲ ಬೇರೆ ಇನ್ನೇನೋ ಇದೆ ನನ್ನ ಜೀವನದಲ್ಲಿ ಬೇಕಾಗಿರೋ ಸಾಧನೆ ಮಾಡ್ಬೇಕಾದ್ರೆ ಬೇರೆನೋ ಇದೆ ಅಂತ ಅನ್ನೋದು ಗೊತ್ತಾಯಿತು ಅದು ಬೇರೆ ಯಾವಾಗಾದ್ರೂ ಎಪಿಸೋಡ್ ಸಿಕ್ಕಿದಾಗ ಹೇಳ್ತೀನಿ ಯಾಕೆ ನಾನು ಆ ಥರ ಇದ್ದೇನೆ ಈ ರೀತಿ ಟ್ರಾನ್ಸ್ಫಾರ್ಮ್ ಆದೆ ಅಂತ ಅದನ್ನೆಲ್ಲ ಪಾಲನೆ ಮಾಡ್ತಾ ನನಗೆ ಜೀವನದಲ್ಲಿ ಬೇಕಾಗಿರೋದೆಲ್ಲ ಸಿಗ್ತಾ ಇದೆ ನನ್ನ ಹೆಂಡತಿ ಕೇಳಿದ್ರು ಅಷ್ಟೇ ಈಗಲೂ ಅಷ್ಟೇ ನನ್ನ ಹೆಂಡತಿ ಏನು ಬೇಕಾಗಿದೆ ಎಲ್ಲ ಸಿಗ್ತಾ ಇದೆ ಅದಕ್ಕೆ ಹೇಳ್ತಾರೆ ಈ ಸಿಂಪಲ್ ಟೆಕ್ನಿಕ್ ಕೊಟ್ಟಿದ್ದೀರಾ ಸಿಂಪಲ್ ಆಗಿ ಮಾಡ್ತೀನಿ ನನಗೆ ಬೇಕಾಗಿರೋದು ನಾನು ಪಡಿತಾ ಇದ್ದೀನಿ ಅಂತ ಅದೇ ಥರ ಸಾವಿರಾರು ಜನ ನನ್ನ ಸ್ಟೂಡೆಂಟ್ಸ್ಗಳು ನಮ್ಮ ಸ್ಟೂಡೆಂಟ್ಸ್ಗಳು ಇದನ್ನು ಪಾಲನೆ ಮಾಡಿಕೊಂಡು ಜೀವನದಲ್ಲಿ ಇವತ್ತು ಚೆನ್ನಾಗಿದ್ದಾರೆ ಎಷ್ಟು ಬೇಕೋ ಅಷ್ಟು ಸಾಧನೆ ಮಾಡಬೇಕು ನನಗಿಷ್ಟೇ ಸಾಕು ಅಷ್ಟೇ ಸಾಧನೆ ಸಾಕು ಹೆಚ್ಚಾಗಬೇಕು ಹೆಚ್ಚಿಗೆ ಸಾಧನೆ ಮಾಡಬೇಕು ಸೊ ಈಗ ಹೆಂಗೆ ಅಂತಂದರೆ ನ್ಯಾಷನಲ್ ಲೆವೆಲ್ಗೆ ಹೋಗಬೇಕು ಇಂಟರ್ನ್ಯಾಷನಲ್ ಲೆವೆಲ್ ಬೇಕು ಒಲಂಪಿಕ್ಗೆ ಹೋಗಬೇಕು ಒಲಂಪಿಕ್ಗೆ ಹೋಗಬೇಕು ಅಂದರೆ ಒಲಂಪಿಕ್ಗೆ ಹೋಗುವಷ್ಟು ಮಟ್ಟಿಗೆ ನಿಮ್ಮನ್ನು ನೀವು ರೆಡಿ ಮಾಡ್ಕೋಬೇಕು ಈಗ ನಿಮಗೆ 1 ಕೋಟಿ 2 ಕೋಟಿ 10 ಕೋಟಿ 100 ಕೋಟಿ 1,000 ಕೋಟಿ ಬೇಕು ಅಂದರೆ ಆ 1,000 ಕೋಟಿಗೆ ಬೇಕಾಗಿರೋ ಸಾಧನೆ ಮಾಡಬೇಕು ಈ ಸಾಧನೆಯಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲೋ ಹೋಗಬೇಕು ಏನೋ ಮಾಡಬೇಕು ಎಂಥದ್ದು ಮಾಡಬೇಕು ಅಂತಲ್ಲ ಕೂತು ಜಾಗದಲ್ಲಿ ಯಾವ ರೀತಿ ಮಾಡಬೇಕು ಯಾಕಂದ್ರೆ ಈಗಲೇ ಹೇಳಿದ್ನಲ್ಲ ಋಷಿ ಮುನಿಗಳು ಕೂತು ಜಾಗದಲ್ಲಿ ತಮಗೆ ಬೇಕಾಗಿದ್ದನ್ನು ಪಡಿತಾ ಇದ್ರು ಶೂನ್ಯದಿಂದ ಎಲ್ಲ ಪಡಿತಾ ಇದ್ರು ಸೊ ಕೆಲವರು ಮಾತಾಡ್ತಾರೆ ಎಲ್ಲಾನೂ ಬಂದಿರೋದು ಶೂನ್ಯದಿಂದನೇ ಎಲ್ಲಾನು ಹೋಗೋದು ಶೂನ್ಯಕ್ಕೇನೆ ಸೊ ಇಂಥ ಫಿಲಾಸಫಿಗಳು ಇಂಥ ನಮ್ಮ ಋಷಿಮುನಿಗಳು ಯಾವ ರೀತಿ ಅದನ್ನು ಪಾಲನೆ ಮಾಡ್ತಾ ಇದ್ರು ಯಾವ ರೀತಿ ಅದನ್ನು ಪಡಿತಾ ಇದ್ರು ಈ ಟೆಕ್ನಿಕ್ಸ್ನೆಲ್ಲನೂ ಕೂಡ ನಾನು ಹೇಳಬೇಕಂದ್ರೆ ದೇಶ ವಿದೇಶಗಳಲ್ಲಿ ಹೋಗಿ ಕಲ್ತಿದ್ದೀನಿ ಬೇರೆ ಬೇರೆ ದೇಶಗಳೆಲ್ಲ ಹೋಗ್ಬಿಟ್ಟು ನಮ್ಮದೇ ವಿದ್ಯೆನ ಲಕ್ಷಗಳ ಗಟ್ಟಲೆ ಕೊಟ್ಟು ಕಲ್ತ್ಕೊಂಬಂದಿದ್ದೀನಿ ಆಮೇಲೆ ಬಂದು ನೋಡ್ರೆ ಇಲ್ಲಿ ಬಂದು ರೆಫರ್ ಮಾಡಿದ್ರೆ ನಮ್ಮ ಸ್ಕ್ರಿಪ್ಚರ್ಸ್ಗಳಲ್ಲಿರುತ್ತೆ ಅರೆ ಓ ನಾನೊಬ್ಬಿಟ್ಟು ಇದಲ್ಲೊಬ್ಬಿಟ್ಟು ಏನು ಸಿಂಗಾಪುರಲ್ಲೋ ಕಲ್ತ್ಕೊಂಬಂದಿದ್ದೇನೆ ಮಲೇಷ್ಯಾದಲ್ಲೋ ಕಲ್ತ್ಕೊಂಬಂದಿದ್ದೇನೆ ಅರೆ ತೆರಿಗೆ ದುಬೈಲೋ ಕಲ್ತ್ಕೊಂಬಂದಿದ್ದು ಇದನ್ನೇ ನೋಡ್ರಿ ಇಲ್ಲೇ ಇದೆ ನಮ್ಮಲ್ಲೇ ಇದೆ ಆಮೇಲೆ ಕೊನೆಗನಿಸ್ತು ನಾನು ಈ ಜ್ಞಾನ ಹುಡ್ಕೊಂಡು ಪ್ರಪಂಚದಲ್ಲಿ ಎಲ್ಲೂ ಹೋಗೋದು ಬೇಕಾಗಿಲ್ಲ ನಮ್ಮಲ್ಲೇ ಇದೆ ಅಂತಂದ್ಬಿಟ್ಟು
ನಮ್ಮದೇ ಗ್ರಂಥಗಳನ್ನು ಹೆಚ್ಚೆಚ್ಚು ಅಧ್ಯಯನ ಮಾಡ್ತಾ ಹೋಗ್ತಾ ಇದೆ. ಓಕೆ ಗುರುಗಳೇ, ಹಾಗೆ ವೀಕ್ಷಕರು ಕೂಡ ಒಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ, ರೂಮ್ ಒಳಗೆ ಸಂಪ್ ಇರಬಹುದಾ ಅಂತ ಕೇಳಿದ್ದಾರೆ. ನೋಡಿ, ಎಷ್ಟೋ ಕಡೆ ಏನಾಗ್ಬಿಡುತ್ತೆ, ಬೆಂಗಳೂರಲ್ಲಿ ತುಂಬಾ ಚಿಕ್ಕ ಚಿಕ್ಕ ಸೈಟ್ಗಳು, ಆಚೆ ಕಡೆ ಸಂಪ್ ಮಾಡ್ಕೊಳಕ್ಕಾಗಲ್ಲ, ಮಾಡ್ಕೋಬಹುದು ಒಳಗಡೆಗೆ. ಒಳಗಡೆ ಮಾಡ್ಕೊಂಡ್ರೆ ಪ್ರಿಫರಬಲಿ ಈಶಾನ್ಯ ಭಾಗದಲ್ಲಿ ಅಂತಂದ್ರೆ ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯದಲ್ಲಿ ಮಾಡ್ಕೊಳ್ಳಿ. ಮಾಡ್ಕೊಂಡಾಗ ಆ ರೂಮಲ್ಲೇ ಮಲಗಬೇಕಾಗುತ್ತೆ, ನಾನು ನೆಲ್ಲು ಮಲಗಕ್ಕಾಗಲ್ಲ. ಸೊ ಅಂತ ಒಂದು ಸಂದರ್ಭ ಬಂದಾಗ ಏನ್ ಮಾಡ್ಬೇಕಂದ್ರೆ, ಕೆಳಗಡೆಗೆ ಅದರ ಮೇಲ್ಗಡೆಗೆ ಒಂದು ದರ್ಬೆ ಇಲ್ಲ ಅಂತ ಹೇಳಿದ್ರೆ ಚಾಪೆ, ಚಾಪೆ ಅಂತಂದ್ರೆ ಪ್ಲಾಸ್ಟಿಕ್ದಲ್ಲ ಹಾಕದರೆ ಇದರಲ್ಲಿ ಬರ್ತದಲ್ಲ, ಏನು ಬಿದಿರಲ್ಲಿ ಬರುತ್ತಲ್ಲ, ಆ ಥರ ಚಾಪೆ ಹಾಕೋಬಹುದು. ಇಲ್ಲಾಂದ್ರೆ ಒಂದು ಪ್ಲೈವುಡ್ ಶೀಟ್ ಅನ್ನು ಹಾಕಿ ಅದರ ಮೇಲ್ಗಡೆ ಅವ್ರು ಮಲ್ಕೊಳ್ಳೋದು ಬಹಳ ಒಳ್ಳೆಯದು, ಇಲ್ದಿರ ಅದರ ನೆಗೆಟಿವ್ ಎಫೆಕ್ಟ್ ತುಂಬಾನೇ ಒಡೆಯುತ್ತೆ. ಓಕೆ ಗುರುಗಳೇ, ಹಾಗೆ ಮತ್ತೊಬ್ರು ಕೂಡ ಪ್ರಶ್ನೆಯನ್ನ ಕೇಳಿದರೆ, ಒಂದು ಮನೆಗೆ ಮೂರು ಬಾಗಿಲು ಇರಬಹುದಾ ಅಂತ. ಅದು ಯಾವ ರೀತಿ ಕೇಳ್ತಾ ಇದ್ರೆ ಅಂತ ಗೊತ್ತಿಲ್ಲ ನನಗೆ. ಒಂದು ಮನೆಗೆ ಅಂದ್ರೆ, ಮನೆಗೆ ಅಂತಂದ್ರೆ ಹೊರಗೆ ಹೋಗುವಂತ ಮೂರು ಬಾಗಿಲ ಅಥವಾ ಒಂದೇ ಲೈನ್ ಅಲ್ಲಿ ಇರುವಂತ ಮೂರು ಬಾಗಿಲ ಅಂತ ಗೊತ್ತಾಗ್ತಲ್ಲ ನನಗೆ. ಸೊ ಮೂರು ಬಾಗಿಲು ಯಾವ್ದಿದೆ ಅಂತಂದ್ರೆ, ಹೊರಗಡೆ ಹೋಗೋದ್ ಮೂರು ಬಾಗಿಲು ಇರಬಹುದು, ಆದ್ರೆ ಅದರಲ್ಲಿ ಅವರಿಗೆ ಯಾವ್ದು ಅನುಕೂಲ ಆಗುತ್ತೋ ಆ ಬಾಗಿಲನ್ನ ಅವರು ರೆಗ್ಯುಲರ್ ಆಗಿ ಬಳಸಬೇಕಾಗತ್ತೆ. ಸೊ ಒಂದೇ ಲೈನ್ ಅಲ್ಲಿ ಮೂರು ಬಾಗಿಲಿತ್ತು ಅಂತಂದ್ರೆ ಅದು ಸರಿಯಲ್ಲ, ಯಾಕಂದ್ರೆ ಬರುವಂತ ಎನರ್ಜಿ ಸ್ಟ್ರೈಟ್ ಹಂಗೆ ಓಡಾಗ್ಬಿಡತ್ತೆ. ಸೊ ಅದು ಸರಿಯಲ್ಲ. ಸೊ ಹಿಂದೆ ಮುಂದೆ ಹೀಗೆ ಹೀಗೆ ಇತ್ತು ಅಂತಂದ್ರೆ ಬಾಗಿಲಿಗೂ ತೊಂದರೆ ಇಲ್ಲ. ಒಂದೇ ಲೈನ್ ಅಲ್ಲಿ ಇತ್ತು ಅಂದ್ರೆ ಬರುವಂತ ಎನರ್ಜಿ ಸ್ಟ್ರೈಟ್ ಅವೇ ಸಿಹಿ ಅಂತ ಹಿಂಗೆ ಓಡಾಗ್ಬಿಡುತ್ತೆ, ಹೈವೇಲಿ ಹೋದಂಗೆ ಓಡಾಗ್ಬಿಡುತ್ತೆ. ಸೊ ಅದು ಒಳ್ಳೇದಲ್ಲ ಅದು. ಓಕೆ ಗುರುಗಳೇ, ಮತ್ತೊಬ್ರು ಪ್ರಶ್ನೆಯನ್ನ ಕೇಳಿದರೆ, ಇನ್ವರ್ಟರ್ ಆಗ್ನೇಯ ಸ್ಟೇರ್ ಕೇಸ್ ಕೆಳಗೆ ಇಡಬಹುದಾ? ಸೊ ಇನ್ವರ್ಟರ್ ಅನ್ನ ಆಗ್ನೇಯ ಭಾಗದಲ್ಲಿ ಖಂಡಿತವಾಗ್ಲೂ ಇಡಬಹುದು. ಸ್ಟೇರ್ ಕೇಸ್ ಕೆಳಗಡೆ ಅನುಕೂಲ ಇದೆ ಅಂದ್ರೆ ಇಟ್ಕೊಳ್ಳಿ, ಇದರಿಂದ ಏನು ಪ್ರಮಾದನೂ ಆಗಲ್ಲ, ತೊಂದರೆ ಏನೂ ಆಗಲ್ಲ, ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ. ಯಾಕಂದ್ರೆ ಆಗ್ನೇಯ ಶುಕ್ರನ ಜಾಗ, ಎಗೇನ್ ಅಗ್ನಿಯ ಜಾಗ, ಇದು ಇನ್ವರ್ಟರ್ ಏನ್ ಮಾಡುತ್ತೆ, ಎಲ್ಲ ರೀತಿಯಲ್ಲೂ ನಮಗೆ ಪವರ್ ಅನ್ನ ಕೊಡ್ತಾ ಇರುತ್ತೆ. ಸೊ ಆಗ್ನೇಯ ಭಾಗದಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಖಂಡಿತವಾಗ್ಲೂ ಅವ್ರ ಇನ್ವರ್ಟರ್ನ ಇಟ್ಕೋಬಹುದು, ಏನು ತೊಂದರೆ ಆಗೋದಿಲ್ಲ. ಓಕೆ ಗುರುಗಳೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್. ವೀಕ್ಷಕರೇ, ಗುರುಜಿ ಅವರು ಆಕರ್ಷಣ ವಿದ್ಯೆಯ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಈ ಕಾರ್ಯಕ್ರಮ ಎಲ್ಲಿ ನಡೆಯುತ್ತೆ, ಇದರಿಂದ ಏನು ಅನುಕೂಲ ಆಗುತ್ತೆ, ಹಾಗೆಯೇ ನೀವು ಕೂಡ ಗುರುಜಿ ಅವರನ್ನು ನೇರವಾಗಿ ಭೇಟಿ ಮಾಡಬಹುದು. ಸಂಪರ್ಕಿಸಬೇಕಾದ ನಂಬರ್ ಕೂಡ ಈ ರೀತಿ ಇದೆ, ನೋಟ್ ಮಾಡಿಕೊಳ್ಳಿ. ಯಶಸ್ಸಿನ ಜೀವನ ಸೂತ್ರ ಕಲಿಯಲು ಆಕರ್ಷಣ ವಿದ್ಯೆ ಕೇವಲ 501 ರೂಪಾಯಿ, 4 ದಿನ ಆನ್ಲೈನ್ ತರಗತಿಗಳು ಆಗಸ್ಟ್ 15ರಿಂದ ಪ್ರಾರಂಭ. ಜೀವನ್ ವಾಸ್ತು ವಾಸ್ತುಶಾಸ್ತ್ರ 12 ದಿನ ಆನ್ಲೈನ್ ತರಗತಿಗಳು ಸೆಪ್ಟೆಂಬರ್ 9ರಿಂದ ಪ್ರಾರಂಭ. ಆರ್ಕಿಟೆಕ್ಚರಲ್ ಸ್ಟ್ರಕ್ಚರಲ್ ಇಂಟೀರಿಯರ್